ವಾರ ವಾರ ನಿಮ್ಮ ಕಡೆಯವರು ಬಂದು ದುಡ್ಡನ್ನ ಕರೆಕ್ಟಾಗಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ನೀವು ನೋಡಿದ್ರೆ ನಮ್ಮ ಕಡೆಯವರಿಂದ ಏನೂ ತೊಂದರೆ ಆಗಲ್ಲ ಅಂತೀರಾ. ನೆನ್ನೆ ಮೂರು ಜನ ಪಿಸಿಗಳು ಬಂದು ನಮ್ಮ ಹುಡುಗನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಾನು ಏನ್ ಮಾಡ್ಲಿ ಸರ್? ಏನ್ ಮಾಡೋದು ಪಂಕಜ, ಎಲ್ಲ ಸ್ಟ್ರಿಕ್ಟ್ ಆಗಿ ಹೋಗ್ಬಿಟ್ಟಿದೆ. ಕೆಲವು ದಿನಗಳಿಂದ ಹುಡುಗಿಯರು ಬೇರೆ ಕಾಣೆ ಆಗ್ತಿದ್ದಾರೆ, ಆ ಪಾರ್ಟಿಲ್ ಬೇರೆ. ನೀನ್ ಇಲ್ಲಿಂದ ಹೋಗೆ, ಹೋಗು. ಕೂಲ್ ಡ್ರಿಂಕ್ಸ್ ತಗೊಂಡ್ರಿ. ಏನ್ ಸರ್ ಬಾಗ್ಲು ಹಾಕ್ತಿದ್ದೀರಾ? ಪೊಲೀಸ್ ಸ್ಟೇಷನ್ ಬಾಗ್ಲು ಭದ್ರವಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದೀನಿ. ಏನ್ ಸರ್ ಇದು? ಮೊನ್ನೆ ನೋಡಿದ್ರೆ ನಾವು ಡ್ಯೂಟಿ ಸರಿಯಾಗಿ ಮಾಡ್ತಿದೀವಾ ಇಲ್ಲೋ ಅಂತ ಚೆಕ್ ಮಾಡಕ್ ಬಂದಿದ್ರಿ, ಇವತ್ತು ಪೊಲೀಸ್ ಸ್ಟೇಷನ್ ಬಾಗ್ಲು ಚೆಕ್ ಮಾಡ್ತಿದ್ದೀರಾ? ಸರ್, ನಮ್ ಸ್ಟೇಷನ್ ಬಾಗ್ಲು ತುಂಬಾ ಭದ್ರವಾಗಿದೆ ಸರ್. ಒಳಗಡೆ ಏನೇ ನಡೆದ್ರು ಹೊರಗಡೆ ಏನು ಗೊತ್ತಾಗೋದಿಲ್ಲ. ಗುಡ್ ರಾಯಪ್ಪ, ನಿನ್ನೆ 10 ಗಂಟೆಗೆ ನೀನ್ ಕಮಿಷನರ್ ಆಫೀಸ್ ಬಂದಿದ್ಯಾ? ಕೊತ್ವಾಲ್ ಪ್ರಜ್ಞೆ ಬಂದ ವಿಷಯ ಡಾಕ್ಟರ್ ಫೋನ್ ಮಾಡಿ ಹೇಳಿದಾಗ ಫೋನ್ ತಗೊಂಡಿದ್ದು ನೀನೆ? ಹೇಳು, ಕೊತ್ವಾಲ್ ಅನ್ ಸಾಯಿಸಿದ್ ಯಾರು? ನಿನ್ಗೂ ಅವ್ರಿಗೂ ಏನ್ ಸಂಬಂಧ? ಸರ್, ನನಗೇನು ಗೊತ್ತಿಲ್ಲ, ನೀವು ಸುಮ್ನೆ ನನ್ನ ಮೇಲೆ ಅನುಮಾನ ಪಡ್ತಿದ್ರೆ ಅಷ್ಟೇ. ಕೊತ್ವಾಲ್ ನ ಸಾಯಿಸಿದ ಮೇಲೆ ಕಮಿಷನರ್ ಆಫೀಸ್ ಮುಂದೆ ಪಬ್ಲಿಕ್ ಮಧ್ಯೆ ನಿಮ್ ಕಡೆ ರೌಡಿಗಳನ್ನ ಸೇರಿಸಿ ಗಲಾಟೆ ಮಾಡಿಸಿದ್ ನೀನೆ? ಪಾಟೀಲ್ ಪಾಟೀಲ್, ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ಇನ್ನೊಬ್ಬ ಆಫೀಸರ್ ಮೇಲೆ ಕೈ ಮಾಡೋದು ಕಾನೂನು ವಿರುದ್ಧ ಅನ್ನೋದು ನಿನಗೆ ಗೊತ್ತು. ನಾನು ಇನ್ನೊಂದು ಕೇಸ್ ಹಾಕ್ತೀನಿ. ಕೇಸ್ ಹಾಕು ಪಾಟೀಲ್. ನನ್ ಹೊಡೆದ, ನನ್ನ ಮೈ ಮೇಲೆ ಒಂದು ಗಾಯನೋ ಆಗದೇ ಇರೋ ಹಾಗೆ ಪೊಲೀಸ್ ಹೆಕ್ ಹೊಡೆದ. ಸಾಕ್ಷಿಗಳು ಯಾರು ಇರಬಾರ್ದು ಅಂತ ಹೇಳಿ ಪೊಲೀಸ್ನವ್ರನ್ನ ಹೊರಗಡೆ ಕಳಿಸಿ ಬಾಗ್ಲಾಕೊಂಡು ಹೊಡೆದ ಅಂತ ಹೇಳಿ ಕೇಸ್ ಹಾಕು, ಹೋಗೋ. ಇಷ್ಟೊತ್ತಾಯ್ತು, ಒಳಗಡೆ ಏನ್ ಮಾಡ್ತಿರ್ಬೋದು ಅವರು? ಅದು ಇಂಪಾರ್ಟೆಂಟ್ ವಿಷಯ ಇರ್ಬೋದು ಗಣಯ. ನಿಮ್ಮಪ್ಪ ಅಯೋಗ್ಯತನ ಮಾಡಿದ್ರು, ನಮ್ಮಪ್ಪ ಕರುಣೆ ತೋರಿಸಿ SSLC ಪಾಸ್ ಆಗಿರೋ ನಿನ್ಗೆ SI ಪೋಸ್ಟ್ ಕೊಡಿಸಿದ್ರು. ನಿನ್ ಮೈ ಮೇಲೆ ಖಾಕಿ ಬಟ್ಟೆ ಶಾಶ್ವತ ಉಳಿಬೇಕು ಅಂದ್ರೆ ನಾಳೆ 10 ಗಂಟೆಗೆ ಸರಿಯಾಗಿ ನಮ್ಮ ಆಫೀಸಿಗೆ ಬಂದು ಕೊತ್ವಾಲ್ನ ಕೊಲೆ ಮಾಡಿದ್ ಯಾರು ಅಂತ ಹೇಳಿದ್ರೆ ಬಚಾವಾಗ್ತೀಯಾ. ಇಲ್ಲ ಅಂದ್ರೆ ಕೊತ್ವಾಲ್ ಹೊಡೆದಾಗ ನಿನ್ಗೂ ಹೊಡೆದು ಚಿನ್ ಚಿಂದಿ ಮಾಡಿ ಕೋಮಾ ಸ್ಟೇಜಿಗೆ ತಂದ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಈಗ ಇಲ್ಲಿ ನಡೆದ ವಿಷಯ ನನಗೂ ನಿನಗೂ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನೀನು ಏನು ತೋರಿಸ್ಕೋಬೇಡ, ಕಮ್ ಆನ್. ರಾಯಪ್ಪ, ಕಲಾಸ್ಪಾಳ್ಯಂನಲ್ಲಿರೋ ಸೂಪರ್ ಟ್ರಾವೆಲ್ಸ್ಗೆ ಆ ಮುನೀರ್ ಅವಾಗವಾಗ ಬಂದು ಹೋಗ್ತಾ ಇರ್ತಾನಂತೆ, ಅವನ ಬಗ್ಗೆ ಸ್ವಲ್ಪ ಗಮನ ಇಡಿ. ಹಾ, ವಿಧಾನಸೌಧದ ಮುಂದೆ ನಾಳೆ ಧರಣಿ ಇದೆಯಂತೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಾಳೆ 10 ಗಂಟೆಗೆ. ಜ್ಞಾಪಕ ಇದೆ ತಾನೇ? ಕೊಡ್ರಿಂಗ್ ಸರ್. ನಿಮ್ ಸಾಹೇಬ್ರಿಗೆ ಕೊಡಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ಪಾಟೀಲ್. ಏನಿದು ಬಾಯಲ್ಲಿ ಹೇಳಕ್ಕಲ್ವಾ? ರೆಸಿಗ್ನೇಷನ್ ನ ಬಾಯಲ್ಲಿ ಹೇಳಕ್ಕಾಗಲ್ಲ, ಬರ್ದೆ ಕೊಡಬೇಕು. DG ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ, ಇದು ಅದ್ರ ಕಾಪಿ. ಪಾಟೀಲ್, ನನ್ನ ಮೇಲೆ ಜೋರ್ ಮಾಡೋದಕ್ಕೆ ನಾನೀಗ ನಿನ್ ಕೈ ಕೆಳಗಿನ ಆಫೀಸರ್ ಅಲ್ಲ. ತಾಕತ್ತಿದ್ರೆ ಕೊತ್ವಾಲ್ ಕೊಲೆ ಮಾಡೋದಕ್ಕೆ ನಾನೇ ಸಹಾಯ ಮಾಡಿದೆ ಅಂತ ಕೇಸ್ ಹಾಕೋ ಹೋಗು. ಆತ್ರಾಪಟ್ಟೇನಾದ್ರೂ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ. ಇನ್ನೊಂದು ವಿಷಯ, ನಮ್ಮಪ್ಪನ ಸಾವು ಕಾರಣ ನಿಮ್ಮಪ್ಪ, ಈ ನನ್ನ ರೆಸಿಗ್ನೇಷನ್ ಕಾರಣ ನೀನು. ಇದಕ್ಕೆಲ್ಲ ನಿನ್ನಿಂದ ಉತ್ತರ ಹೇಳಿಸದೆ ಬಿಡೋಲ್ಲ ನಾನು. ಎಸ್. ನಿಜವಾದ ಪೊಲೀಸ್ ಅಂದ್ರೆ ಅವನ ಹೆಸರು ರಾಜಕಾರಣಿಗಳ ಟ್ರಾನ್ಸ್ಫರ್ ಲಿಸ್ಟ್ ಅಲ್ಲಿ ಡಿಪಾರ್ಟ್ಮೆಂಟ್ ನ ಪ್ರಮೋಷನ್ ಲಿಸ್ಟ್ ನಲ್ಲಿ ಇರುತ್ತೆ. ಆದ್ರೆ ನನ್ನ ಹೆಸರು ಇವೆರಡರ ಜೊತೆಗೆ ಟೆರರಿಸ್ಟ್ ಹಿಟ್ ಲಿಸ್ಟ್ ನಲ್ಲೂ ಇದೆ. ಆದ್ರ ಮುಂದೆ ಆಫ್ಟರ್ ಆಲ್ ನೀನು ಔಟ್.